ಭಯ ಭಯ ಎಲ್ಲರಿಗೂ ಆಗುತ್ತೆ ಅದು ಪಶು ಆಗಲಿ ಪಕ್ಷಿ ಆಗಲಿ ಅಥವಾ ಮನುಷ್ಯ ವಾಸ್ತವ ಏನು ಅಂದ್ರೆ ಮನುಷ್ಯ ಭಯನ ತನ್ನ ಜೊತೆಲೆ ತಗೊಂಡು ಹೊರಡತಾನೆ ಅಂದಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ ಹಾಗೆ ಭಯ ಅನ್ನೋದು ಕೆಟ್ಟದೇ ಆಗಿದ್ದಿದ್ರೆ ನಾವು ಹೊರಡತಾನೆ ಅದನ್ನ ಯಾಕೆ ಜೊತೆಲೆ ತಗೊಂಡು ಬರ್ತಿದ್ವಿ ವಾಸ್ತವ ಏನು ಅಂದ್ರೆ ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ ಈಗ ನೋಡಿ ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವರ ಬಗ್ಗೆ ಇರೋ ಕರ್ತವ್ಯನ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಆದರೆ ಈ ಭಯ ಈ ಭಯ ಯಾವಾಗ ಕೆಟ್ಟದಾಗುತ್ತೆ ಅಂದ್ರೆ ಯಾವಾಗ ನಾವು ಅದನ್ನ ನಮ್ಮ ಮೇಲೆ ಸವಾರಿ ಮಾಡೋಕೆ ಬಿಡ್ತೀವೋ ಆವಾಗ ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡೋಲ್ಲ ಹಾಗಾಗಿ ನಾವು ಈ ಭಯವನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗುತ್ತೆ ಹಾಗಾದ್ರೆ ಭಯದ ಗಡಿಗಳನ್ನ ಒಡೆದಾಕಿ ನಿಮ್ಮ ಆತ್ಮದೆದುರಿಗಲ್ದೆ ಬೇರೆ ಯಾರೆದುರಿಗೂ ತಲೆ ತಗ್ಗಿಸ್ಬೇಡಿ ನೆನ್ಪಿಟ್ಕೊಳ್ಳಿ ಯಾವಾಗ ಅಂಧಕಾರಕ್ಕೆ ಹೆದರೋದನ್ನ ಬಿಡ್ತಿರೋ ಆಗ್ಲೇ ನೀವು ದೀಪವಾಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ ರಾಧೇ ರಾಧೇ।